ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಚೆನ್ನೇನಹಳ್ಳಿ ಗ್ರಾಮದಲ್ಲಿ ಇತ್ತೀಚೆಗೆ ನಡೆದಿದ್ದ ಗ್ರಾಮದ ಜಾತ್ರಾ ಮಹೋತ್ಸವದಲ್ಲಿ ಕಲುಷಿತ ನೀರು ಕುಡಿದು ಗ್ರಾಮಸ್ಥರು ಅಸ್ವಸ್ಥರಾಗಿದ್ದ ಘಟನೆ ಇಡೀ ಜಿಲ್ಲೆಯನ್ನೇ ಇಕ್ಕಟ್ಟಿಗೆ ಸಿಲುಕಿಸಿತ್ತು. ಅಸ್ವಸ್ಥರಿಗೆ ಮಧುಗಿರಿ ತಾಲೂಕು ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅದರಲ್ಲಿ 9 ಜನರು ತುಮಕೂರು ನಗರದ ಶ್ರೀದೇವಿ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 9 ಜನರಲ್ಲಿ 7 ಜನರು ಚೇತರಿಸಿಕೊಂಡಿದ್ದು ಉಳಿದ ಇಬ್ಬರಿಗೆ ಚಿಕಿತ್ಸೆ ಮುಂದುವರಿಯುತ್ತಿದೆ. ದಾಖಲಾಗಿರುವ ಎಲ್ಲ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡಲಾಗುತ್ತಿದ್ದು ರೋಗಿಗಳಿಗೂ ಹಾಗೂ ಪಾಲಕರಿಗೆ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಎಂದು ಆಸ್ಪತ್ರೆಯ ವೈದ್ಯಾಧಿಕಾರಿ ಮೋಹನ್ ಕುಮಾರ್. ಶ್ರೀದೇವಿ ಆಸ್ಪತ್ರೆಯ ಮೆಡಿಕಲ್ ಸುಬ್ರಹ್ಮಣ್ಯ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇಲ್ಲಿ ನಮ್ಮಲ್ಲಿ ಈಗ ಸೋಮವಾರ ಏನಾಯಿತೋ ಘಟನೆ, ಅದಾದ ನಂತರ ಈಗ ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು 9 ಮಂದಿ ಬಂದು ಅಡ್ಮಿಟ್ ಆಗಿದ್ದಾರೆ. ಹೆಚ್ಚಿನವರು ಎಲ್ಲ 60 ವಯಸ್ಸಿನ ಮೇಲ್ಪಟ್ಟವರೇ ಆಗಿದ್ದಾರೆ. ಆ 9 ಜನದಲ್ಲಿ ಈಗ 7 ಜನ ಗುಣಮುಖರಾಗಿದ್ದಾರೆ, ಚೇತರಿಸ್ಕೊಂಡಿದ್ದಾರೆ, ಸ್ಟೇಬಲ್ ಆಗಿದ್ದಾರೆ. ಒಂದಿಬ್ಬರು ವಯಸ್ಸಿನ ಕಾರಣದಿಂದ ಅವರಿಗೆ ಈಗ ಸ್ವಲ್ಪ ಕಿಡ್ನಿ ಸಮಸ್ಯೆ ಆಗಿರೋ ಥರ ಕಾಣ್ತಾ ಇದೆ. ಅದನ್ನು ಆದಷ್ಟು ಸ್ಟೇಬಲ್ ಆಗಿ ಸೆಟ್ಲ್ ಆಗೋ ಚಾನ್ಸಸ್ ಇದೆ. ಬಟ್ ಆಗ ಒಂದು ವೇಳೆ ಆಗದೇ ಇದ್ದರೆ ಡಯಾಲಿಸಿಸ್, ಅದನ್ನು ಕನ್ಸಿಡರ್ ಮಾಡಬೇಕಾಗ್ತದೆ. ಸಾಧಾರಣವಾಗಿ ಇಂಥ ಇದಾದಾಗ ವಾಂತಿ ಬೀಳಿ ಆದಾಗ ಜನರಲ್ಲಿ ಡಿಹೈಡ್ರೇಷನ್ ಅಂತ ಹೇಳ್ತೀವೋ, ಡಿಹೈಡ್ರೇಷನ್ ಆಗಿ ಅದರಿಂದ ಕಿಡ್ನಿ ಇಂಜುರಿ ಆಗಿರೋ ಸಾಧ್ಯತೆಗಳಿರ್ತವೆ. ಬಟ್ 9 ಮಂದಿಲಿ ಈಗಾಗಲೇ 7 ಜನ ಚೇತರಿಸ್ಕೊಂಡಿದ್ದಾರೆ ರೀನಲ್ ಇಂಜುರಿಯಿಂದ, ಕಿಡ್ನಿ ಇಂಜುರಿಯಿಂದ. ಇನ್ನಿಬ್ಬರು ಈಗ ಅವರು ಇನ್ನೂ ಚೇತರಿಸ್ಕೋಬೇಕು. ಒಬ್ಬರು ಪೇಷಂಟ್ ಈಗ ಬಂದಿದ್ದಾರೆ, ಅವ್ರದ್ದು ಇನ್ನೂ ತಪಾಸಣೆ ಅದರಲ್ಲಿ ನಡೀತಾ ಇದೆ. ಬಟ್ ಒಬ್ಬರು ಲಕ್ಷ್ಮಮ್ಮ ಅನ್ನೋರು ಸುಮಾರು 63 ವಯಸ್ಸು, ಅವರು ಅವರಿಗೆ ಸ್ವಲ್ಪ ಕಿಡ್ನಿ ಇಂಜುರಿ ಜಾಸ್ತಿ ಆಗಿರೋದ್ರಿಂದ ಅವರೊಬ್ಬರು ಸ್ವಲ್ಪ ಸೀರಿಯಸ್ ಕಂಡೀಷನ್ ಇದ್ದಾರೆ, ಬಟ್ ಸ್ಟೇಬಲ್ ಆಗೇ ಇದ್ದಾರೆ. ಅವರು ಚೇತರಿಸ್ಕೊಡೋ ಅಥವಾ ಗುಣಪಡಿದಾಗೋ ಚಾನ್ಸಸ್ಸು ಇದೆ. ಸೊ 9 ಜನ ಅಡ್ಮಿಟ್ ಆಗಿದ್ದಾರೆ ಈಗ ನಮ್ಮ ಆಸ್ಪತ್ರೆಯಲ್ಲಿ ಆ್ಯಸ್ ಆಫ್ ನೌ.